ಹಲೋ, ಯಾರು ಸರ್? ನಮಸ್ತೆ ಸರ್, ನಾವು ತುಂಬಾ ಖುಷಿ ಆಗ್ತದೆ ಸರ್ ಕಾಲ್ ಪಿಕ್ ಮಾಡಿದಕ್ಕೆ. ಯಾಕಮ್ಮ ಹಂಗ್ ಫೋನ್ ಮಾಡೋದು, ಏನೋ ನಿಮ್ಗೆ? ಸರ್ ಕೋಪ ಮಾಡ್ಕೋಬೇಡಿ ಸರ್, ನಿಮ್ ಜೊತೆ ಮಾತಾಡ್ಬೇಕಂತ ತುಂಬಾ ದಿನದ ಕನಸು ಸರ್, ಪ್ಲೀಸ್ ಸರ್. ಏನಂತ ತಮಾಷೆ ಮಾಡ್ತೀರಾ, ನಾನು ಬದುಕೋಗ್ ಬಿಡ್ರು ಸರ್. ಸರ್ ಕೋಪ ಮಾಡ್ಕೋಬೇಡಿ ಸರ್. ನಮಸ್ಕಾರ ಸರ್. ಸರ್ ನನ್ನ ಹಲೋ ಸರ್ ಹೇಳು ಸರ್. ನನ್ನ ಹೆಸರು ಜಗದೀಶ್ ಅಂತ ಸರ್. ನಾನು ಚಿಬ್ಲಾಪುರ್ ತಾಲೂಕು ಚಿಂತಾಮಣಿ, ಚಿಬ್ಲಾಪುರ್ ಡಿಸ್ಟ್ರಿಕ್ಟ್ ಚಿಂತಾಮಣಿ ಸರ್. ನಾನು ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ನಿಮ್ಗೆ ಫಾಲೋ ಮಾಡ್ತಾ ಇದ್ದೀನಿ. ನಿಮ್ ಜೊತೆ ಪ್ರಭಾಕರ್ ಅವರು ಶಾಕ್ತಿ ನೋಡೋದು, ಮತ್ತೆ ಇವರು ಸತೀಶ್ ಹೀರಾಗೋಡ ಅವ್ರ ಜೊತೆ ಇದೆಲ್ಲ ನೋಡ್ತಾ ಸರ್. ಏನಿಲ್ಲ, ನನ್ನ ಮಗಳು, ನನಗೆ ಒಂದು ಮಗು, ಒಂದು ಮಗು ಮಗಳು, ಅವ್ಳು ರಾತ್ರಿ ಇಬ್ರು ರಾತ್ರಿ ಹೋದ ಮಗು ಸಿಜರಿನ. ಇಬ್ರು ಸಿಜರಿನ ಸರ್. ಫ್ರೀ ಮಚ್ಚಿರ್ಬೇಕು ಸರ್. ಅದಕ್ಕೇನೋ ಯಾರಾದ್ರೂ ಮಗು ಹೊಟ್ಟೆಲ್ ಇರ್ಬೇಕಾದ್ರೆ, ಶಸ್ತ್ರಗಳು ಒಳಗ್ ಬರ್ಬೇಕಾದ್ರೆ ನಿನ್ ಮನೇಲಿ ರಾತ್ರಿ ಮಲಗಿರ್ತೀಯ, ಅರ್ಧ ರಾತ್ರಿ ನಿನ್ ಮನೆ ಒಳಗಡೆ ಬಾಲ್ಟ್ಗಳೆಲ್ಲ ಹಾಕೊಂಡ್ ಮಲಗಿರ್ತೀಯ, ಅರ್ಧ ರಾತ್ರಿ ಯಾರಾದ್ರೂ ದಬ 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 ಬಾಗಿಲ್ ತಟ್ಟಿದ್ರೆ ಭಯ ಆಗಲ್ವೇನ ನಿಂಗೆ? ಹಂಗೆ ಮಗು ವಿಲ 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 ಒದ್ದಾಡತ್ತೆ ಸಿಜೇರಿಯನ್ ಮಾಡ್ಬೇಕಾದ್ರೆ. ಇದೇನಿದು, ನಾನೇ ಹೊರಗೆ ಹೋಗ್ಬೇಕಲ್ಲ, ಇವ್ರ ಯಾಕೆ ನನ್ನ ಹೊರಗಡೆ ತೆಗಿತಾ ಇದಾರೆ, ಯಾರಿದು ಹೊರಗಡೆ ಅದು ಏನು ಚಾಕು ಚೂರಿಗಳೆಲ್ಲ ಹಾಕ್ತಾ ಇದಾರೆ ಅಂತ ಭಯ ಬೀಳತ್ತೆ. ಅದನ್ನ ಅಮೆರಿಕಾದಲ್ಲಿ ರಿಸರ್ಚ್ ಮಾಡಿದ್ದಾರೆ, ರಿಸರ್ಚ್ ಮಾಡಿ ಅದರಿಂದ ಭಯ ರೋಗ ಬರುತ್ತೆ ಮಕ್ಕಳಿಗೆ. ಅದಕ್ಕೆ ಹಲ್ ಕಡಿಯೋದು, ಮತ್ತೆ ತುಂಬಾ ಭಯ ಬೀಳೋದು, ಬೆಡ್ ಅಲ್ಲಿ ಉಚ್ಚೆ ಮಾಡ್ಕೊಳ್ಳೋದು, ಇದೆಲ್ಲ 10 ವರ್ಷ ನಡೆಯುತ್ತೆ ಮಕ್ಕಳು. ಅವು ಇವಾಗ ಏನ್ ಪರವಾಗಿಲ್ಲ, ಹಲ್ ಕಡಿದ್ರೆ ಹಲ್ಲು ಸವಿಯತ್ತೆ ಸ್ವಲ್ಪ, ಅದು ಬಾಳ ಹಲ್ಲು, ಅದು ಮತ್ತೆ ಬರುತ್ತೆ ಹಲ್ಲು. ನೀವು ಅದ್ರಲ್ಲಿ ನಾಲ್ಗೆ ಸಿಕ್ಕಾಕೊಂಡ್ರೆ ಕಷ್ಟ ನಿದ್ದೆಲಿ. ಮತ್ತೆ ಮಾತಾಡ್ಬೇಡ, ನೀನ್ ಹೇಳಿದ್ದೆಲ್ಲ ಆಯ್ತು. ನಿನ್ಗೆ ಒಳ್ಳೆ ಮಗು ಹುಟ್ಟಿದೆ, ಅಂಥ ಪರಿಸ್ಥಿತಿ ಏನಪ್ಪ ಪ್ರಿಮೆಚೂರ್ ಮಗುನ ತೆಗಿಯೋದು, ಎಂತ ಪಾಪಿಗಳು ನೀವೆಲ್ಲ. ಸರಿ, ಅದೇ ನಮ್ಗೆ ಏನೋ ಹೊಟ್ಟೆಯಲ್ಲಿ ಕಸ ಮೇಲ್ಗಡೆ ಇದೆ, ಮಗು ಕೆಳಗಡೆ, ಕಸ ಕೆಳಗಡೆ ಇದೆ, ಮಗು ಮೇಲ್ಗಡೆ ಇದೆ, ಇಬ್ರು ಪ್ರಾಣಕ್ಕೂ ಅಪಾಯ ಅಂತ ಹೇಳಿದ್ರು ಸರ್. ಅಲ್ಲ ಸರ್, ನನ್ಗೆ ಇಬ್ರು ಪ್ರಾಣ ಅಂತ. ಅಲ್ಲೋ, ಇಬ್ರಲ್ವಾ ನಿನ್ನ ಮಕ್ಕಳು? ಹೌದು ಸರ್. ಇಬ್ರು ಮಕ್ಕಳಿಗೂ ಹಂಗ ಹೇಳಿದ್ರ? ಇಲ್ಲ ಸರ್, ಎರಡನೇ ಮಗುಗ ಆತರ ಏನ ಇರ್ಲಿಲ್ಲ. ಮೊದಲನೇ ಮಗುಗೆ ಏನಂದ್ರು ಏನಂದ್ರು ಕಸ, ಎರಡನೇ ಮಗುಗೆ ಏನಂದ್ರು ಮೊದಲನೇ ಸಿಜೇರಿಯನ್ ಆಗಿದೆ, ಅದಕ್ಕೆ ಇದನ್ನು ಸಿಜೇರಿಯನ್ ಮಾಡ್ಬೇಕು ಅಂದ್ರು. ಹೌದು ಸರ್, ಆತರ ಹೇಳಿದ್ರು. ಬಿಡು, ಆಯ್ತು ಬಿಡು, ಇನ್ನ ನಮ್ ದೇಶ ಉದ್ಧಾರ ಆದಂಗೆ ಇದೆ. ಹಿಂಗೆಲ್ಲ ಮಾಡಿದ್ರೆ ಮಗು ಬಗ್ಗೆ ಗಮನಾನೇ ಇಲ್ವಲ್ಲೋ ಈ ಡಾಕ್ಟರ್ಗಳಿಗೆ. ಇವರೇ ಡಿಸಿಷನ್ ಮಾಡ್ಬಿಡ್ತಾರಲ್ಲೋ, ಮೊದಲನೇ ಸಿಜೇರಿಯನ್ ಆದ್ರೆ ಎರಡನೇ ಸಿಜೇರಿಯನ್ ಆಗ್ಬಾರ್ದಂತೆ, ಅದು ನಾರ್ಮಲ್ ಆಗ್ಬಾರ್ದಂತೆ. ಏನಪ್ಪ ಇವರೇ ಡಿಸೈನ್ ಮಾಡಿರೋದು ಈ ಮನುಷ್ಯನ ದೇಹನ, ಗರ್ಭನೆಲ್ಲ ಕಂಡಿಡಿದಿರೋದೇ ಇವರು ಅನ್ನೋ ತರ ಆಡ್ತಾರಲ್ಲೋ. ಆಯ್ತು, ಇವಾಗ ಜಾಸ್ತಿ ಮಾತಾಡ್ಬೇಡಿ, ನನ್ನ ಕೈಲಿ ಆಗ್ತಾ ಇಲ್ಲ. ನಿಮ್ಗೆ ಒಳ್ಳೇದಾಗತ್ತೆ, ಆ ಮಗುನ ನೀವು ಧೈರ್ಯ ತುಂಬಿ ದಿನ ತಾಯಿ ಅಪ್ಕೋಬೇಕು, ಮನ್ಸಾರೆ ಎರಡು ಕೈಯಿಂದ ಅಪ್ಕೊಂಡು ಕಂದ ನಾನಿದೀನಿ, ಭಯ ಬೀಳ್ಬೇಡ, ಅದೆಲ್ಲೋ ಆಗಿದ್ದು, ಅದು ಡಾಕ್ಟರ್ಗಳು ಗೊತ್ತಿಲ್ಲದೆ ಮಾಡಿರೋದು, ರಾಕ್ಷಸರವರು ನಿನ್ನನ್ನು ಕಾಪಾಡಿದೀವಿ, ಇನ್ನು ನೀನ್ ಚಿಂತೆ ಮಾಡ್ಬೇಡ, ನೀನ್ ನನ್ ಜೊತೆಗೆ ನಾನಿದೀವಿ, ಅಲ್ ಕಡಿಬಿಡ ಮಗು, ಅಲ್ ಕಡಿಬಿಡ ಅಂತ ಹೇಳ್ತಾ ಇರಿ, ಅರ್ಥ ಆಗದೆ ಇದ್ರು. ಬಾ, ಹೊಟ್ಟೆಲಿರೋ ಮಗುನೇ ನಿನ್ ಭಾಷೆ ಅರ್ಥ ಮಾಡ್ಕೊಳತ್ತೆ ಅಂದ್ರೆ ಇನ್ನು ಚಿಕ್ಕ ಮಗು ಅಂತಾನಲ್ಲ ಇವನು. ಏನ್ ಮಾತಾಡ್ತಿದ್ಯಾ ನೀನು, ಮಗು ಬಗ್ಗೆ ಹಲ್ ಕಡಿದ ಇರೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ರೆ ಮಧ್ಯೆ ಮಾತಾಡ್ತಿರಲ್ಲ ನೀವು. ನೋಡು ತಾಯಿ, ಏನ್ ಮಾತಾಡ್ತಿರೋ ನೀವೆಲ್ಲ, ತಾಯಿ ಮಗುನ ಅಪ್ಕೊಂಡು, ಮಗು ನಾನಿದ್ದೀನಿ ಕಂದ ನಿನ್ ಜೊತೆ, ಭಯ ಬೀಳ್ಬೇಡ, ನಿನ್ ಭಯ ಕಾರಣನೇ ಇಲ್ಲ ಅಂತ ಮಾತಾಡ್ತಾ ಇರಷ್ಟೇ. ಅದಕ್ಕೆ ಅರ್ಥ ಆಗುತ್ತೆ ಇಲ್ವೋ ದೇವ್ರಿಗೆ ಬಿಟ್ಟು, ಅದ ಅರ್ಥ ಮಾಡ್ಕೊಳತ್ತೆ, ನಿಮ್ಗೆ ಗೊತ್ತಿಲ್ಲ. ಮತ್ತೆ ತಂದೆ ಇಟ್ಕೊಂಡು ಬೆನ್ನು ಸವರ್ತಾ ಇರ್ಬೇಕು, ಬೆನ್ನನ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಪ್ರೀತಿಯಿಂದ. ಬೆನ್ಮುಳೆ ಇದೆಯಲ್ಲ, ಇದನ್ನು ಮಾಡಿದ್ರೆ ಸೂಪರ್, ನಿಮ್ ಮಗು ಎಷ್ಟು ಆರೋಗ್ಯವಂತ ಆಗತ್ತೆ, ಆಗಿರೋ ಆಘಾತ ತಲೆಯಿಂದ ಹೊರಟೋಗುತ್ತೆ. ನೀವಿಬ್ರು ಯಾವತ್ತೂ ಗದರಬಾರ್ದು, ಮಗು ನಾರ್ಮಲ್ ಆಗೋವರೆಗೂ ಗದರ್ಲೇಬಾರ್ದು ಮಗುನ. ಓದ್ದೆ ಇದ್ರೆ ಪರವಾಗಿಲ್ಲ, ಏನ್ ಮಾಡಿದ್ರು ಪರವಾಗಿಲ್ಲ, 6 ವರ್ಷ ಆಗೋವರೆಗೂ ಬೈಲೇಬಾರ್ದು ಮಗುನ. 6 ವರ್ಷದ ನಂತರ ಯಾವ್ದು ತಪ್ಪು ಅದು ಮಾತ್ರ ಹೇಳ್ಕೊಡ್ಬೇಕು, ಸುಳ್ಳು ಹೇಳ್ಬಾರ್ದು, ಕಳ್ಳತನ ಮಾಡಬಾರ್ದು,
ಆ ರೀತಿ ಕೆಟ್ಟ ಕೆಲಸ ಮಾಡಬಾರ್ದು. ಇಷ್ಟು ಮಾತ್ರ ಹೇಳ್ಬೇಕು, ನಾವು ಓದು 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 ಅಂತ ಪ್ರಾಣ ತಿನ್ಬಾರ್ದು. ಇವೆಲ್ಲ ಕಲ್ತ್ಕೊಳ್ಳಿ, ಚೆನ್ನಾಗುತ್ತೆ. ಇನ್ ಮುಂದೆ ನಿಮ್ ಬಂದು ಬಳಗ ಯಾರಿಗೂ ಸಿಸೇರಿಯನ್ ಆಗಬಾರ್ದು, ಅಷ್ಟು ಕಾಪಾಡ್ಕೊಳ್ಳಿ. ಇದರಿಂದ ನಮ್ಮ ದೇಶದ ಅನೇಕ ಮಕ್ಕಳು ಸಫರ್ ಆಗ್ತಿದೆ, ಇದನ್ನ ನಾವು ಕಾಪಾಡ್ಬೇಕು. ನಿನ್ನ ಕತೆ ಕೇಳಕ್ ಇಲ್ಲ, ಸಮಯ ಇಲ್ಲ. ತುಂಬಾ ಜನ ಏನ್ ಫೋನ್ ಮಾಡ್ತಿರೋ, ಎಷ್ಟು 20-30 ಸಲ ಮಿಸ್ ಕಾಲ್ ನಿಂದು. ಏನೊಮ್ಮೆ ಒಬ್ಬ ಮನುಷ್ಯನಿಗೆ ಬದುಕೋಗ್ ಬಿಡಲ್ವಲ್ಲ ನೀವು, ಅಷ್ಟು ಸಲ ನೀನು ಈ ಫೋನ್ ಕಿರ್ 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 ಅಂತ ಕಿರ್ಚ್ಕೊಳತ್ತೆ ಅಂತ ಸೈಲೆಂಟ್ ಅಲ್ಲಿ ಇಟ್ರು. ಫೋನ್ ತಂದ್ ಮಕ್ಳಿಗೆ ಕೊಡ್ತಾರೆ, ಅಪ್ಪ ಯಾರೋ ಫೋನ್ ಮಾಡಿದಾರೆ ನೋಡು ಅಂತ. ಇಂತ ಪರಿಸ್ಥಿತಿ ಬಂದಿದೆ ಇವಾಗ. ಯಾವ್ದಾದ್ರು ಎಮರ್ಜೆನ್ಸಿ ಕಾಲ್ ಬಂದ್ರು ನಮ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ ಗೊತ್ತ. ನಿಮ್ಗೆ ಇದೆಲ್ಲ ಹೇಳ್ಕೊಟ್ಟಿದೀನಿ ವಿಡಿಯೋಸ್ ಅಲ್ಲಿ. ಆದ್ರೂ ಡೈರೆಕ್ಟ್ ಆಗಿ ಮಾತಾಡೋ ಅಂತ ಹುಚ್ಚೇನೋ ನಿಮ್ದು, ಪಾಪ ಹುಚ್ಚು ನಿಮ್ದು, ಪಾಪದ ಹುಚ್ಚು. ಆಕ್ಚುಲಿ ನಿಮ್ಗೇನ್ ಗೊತ್ತೇನಾ, ಅಹೋರಾತ್ರ ಏನನ್ನು ಬಯಸದೆ ಮಾಡ್ತಾ ಇದಾನಲ್ಲ ಅಂತವ್ರನ್ನ ಕಾಡ್ತೀರಿ ನೀವು. ಯಾರು ದುಡ್ಡು ತಗೊಂಡು ಸಿಸೇರಿಯನ್ಗಳೆಲ್ಲ ಮಾಡ್ತಾರ, ಅವ್ರ ಮುಂದೆ ಭಯ 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 ಬಂದು ನಿಂತ್ಕೊಡ್ತೀರಿ. ಅವ್ರು ಹೇಳ್ದಂಗೆ ಹೇಳ್ತೀರಿ, ಏ ನಿಮ್ಮ ತಂದೆ ತಾಯಿನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ರೆ ಅವ್ರನ್ನ ನೋಡಕ್ ಅವ್ರು ಹಾಸ್ಪಿಟಲ್ ಅವ್ರು ಬಿಡದೆ ಇದ್ರೆ ಒಳ್ಳೆ ಕಳ್ಳರ ತರ ನಿಂತ್ಕೋತೀರಿ ಹಾಸ್ಪಿಟಲ್. ನಮ್ಮ ತಂದೆ ನೋಡಕ್ಕೆ ಬಿಡ್ತಾ ಇಲ್ಲ ಇವ್ರು ಅಂತ. ಅಲ್ಲಿ ಫೈಟ್ ಮಾಡಕ್ ಆಗಲ್ಲ ನಿಮ್ಗೆ, ಅಲ್ಲಿ ಭಯ ಬೀಳ್ತೀರಿ. ಇಲ್ಲಿ ಅದೇನೋ ಕುರಿಯಂತಿದ್ದರೆ ಬಲಿ ಹಾಕುವರು, ಹುಲಿಯಾದೊಡನೆ ಹೆದರಿ ಓಡುವರಯ್ಯ ಅಂತ. ಅಂದ್ರೆ ಯಾರು ನಿಮ್ಗೇನಂತ ಹೇಳಿ, ಅಲ್ಲಿ ಹಾಸ್ಪಿಟಲ್ ಬಿಲ್ ನೋಡಿದ್ರೆ 80-90 ಸಾವಿರ, 1 ಲಕ್ಷ, 2 ಲಕ್ಷ, 3 ಲಕ್ಷ ಇದ್ರು ಕೂಡ ಅಲ್ಲಿ ಡಾಕ್ಟರ್ಗಳಿಗೆ ಭಯ. ನಾನ್ ದುಡ್ಡು ಕಟ್ಟಿದೀನೋ ನಮ್ ತಂದೆ ನೋಡಕ್ ಬಿಡ್ರೋ ಅಂತ ಹೇಳಕ್ ಧೈರ್ಯ ಇಲ್ಲ ನಿಮ್ಗೆ. ಇದು ನಮ್ ದೇಶದಲ್ಲಿ ಆಗ್ತಾ ಇರೋ ಅನಾಹುತ. ಆಕ್ಚುಲಿ ವಿದೇಶದಲ್ಲಿ ಡಿಲಿವರಿ ಆದ್ರೆ ಕಂಪಲ್ಸರಿ ಹುಡುಗಿ ತಾಯಿ ಇರ್ಬೇಕು, ಹುಡುಗಿ ಗಂಡ ಇರ್ಬೇಕು, ಅಲ್ಲಿ ಕಂಪಲ್ಸರಿ ಇರ್ಬೇಕು. ಇಲ್ಲಿ ನಾಯಿ ಓಡಿಸ್ದಂಗ್ ಓಡಿಸ್ತಾರೆ ಗಂಡನ್ನ, ಆ ತಾಯಿನ ಕೂಡ ಒಳಗ್ ಬಿಡಲ್ಲ. ಇವ್ರ ಅಪ್ಪನ ಮನೆ ಗಂಡು ತಿಂದ್ಬಿಟ್ಟಿದಾರಲ್ಲ ಜನ, ಯಾವ ರೂಲ್ ಇದು? ಇವ್ರ ಹತ್ರ ದುಡ್ಡು ಇಸ್ಕೊಂಡು ಅವ್ರೇನ್ ಫ್ರೀ ಆಗ ಮಾಡ್ತಾ ಇದಾರೆ? ಇವ್ರ ಹತ್ರ ದುಡ್ಡು ಇಸ್ಕೊಂಡು ಡಿಲಿವರಿ ಮಾಡ್ಕೊಡೋದಕ್ಕೆ, ಹಿಂದಿನ ಕಾಲದಲ್ಲಿ ದಾದಿಯರು ಡಿಲಿವರಿ ಮಾಡಿದ್ರೆ ಮನೆಯವರೆಲ್ಲ ಇರ್ತಿದ್ರಲ್ಲಿ, ಅಂದ್ರೆ ಮನೇಲಿರೋ ಹೆಂಗಸರು, ಊರ್ಲಿರೋ ಹೆಂಗಸರೆಲ್ಲ ಬರೋರು ಕೂತ್ಕೊಳ್ಳೋರು. ಅಂತದ್ದೇನಪ್ಪ ಗೌಪ್ಯವಾದ ವಿಚಾರ, 10 ಜನ ಇದ್ರೆ ಧೈರ್ಯ ಬರುತ್ತೆ ಆ ಹೆಣ್ಣಿಗೆ. ಇಲ್ಲಿ ಒಳಗಡೆ ಸೇರಿಸೋದಿಲ್ಲ, ಸೀಕ್ರೆಟ್. ಜಗತ್ತು ಕೆಟ್ಟೋಗ್ತಾ ಇದೆ, ಹೋಲಿ ಬಿಡು. ಏನ್ ಇವಾಗ ಸರ್, ಇದು ನಾವು ಒಂದ್ ಸೈಟ್ ತಗೊಂಡಿದೀರಿ ಸರ್, ಅಲ್ಲಿ ಪಾಯಸ ಹಾಕಿದೀವಿ ಮನೆ ಕಟ್ಟೋದಕ್ಕೆ. ಸಾಲ ಎಷ್ಟಿದ್ಯೋ? ಸಾಲ ಏನು 4 ಲಕ್ಷ ಇದೆ ಸರ್. ಇಡು ಫೋನು, ಇಡು ಫೋನು. ಸಾಲ ಇದೆಯಂತೆ, ಮನೆ ಕಟ್ತಾರಂತೆ. ನಾಚಿಕೆ ಆಗ್ಬೇಕು ನಿಮ್ಗೆ, ಫಸ್ಟ್ ಸಂಪಾದನೆ ಮಾಡಿ ಮತ್ತೆ ಮನೆ ಕಟ್ಟಿ. ಅಲೋ ಸರ್, ಇಡಮ್ಮ ಫೋನು, ಇಡು. ನನಗೆ ಇಷ್ಟ ಆಗಲ್ಲ ಇದೆಲ್ಲ, ನನಗೆ ಇಷ್ಟಾನೇ ಆಗಲ್ಲ, ಸದ್ಯನೇ ಇಲ್ಲ. ಸಾಲಗಳೆಲ್ಲ ಮಾಡ್ಕೊಂಡು ಮನೆ ಕಟ್ತೀರಣ್ಣ ನೀವು? ಇಲ್ಲ ಇಲ್ಲ ಇಲ್ಲ, ಸಾಲಗಳು ಮಾಡಿ ಮನೆ ಕಟ್ಟಂಗಿಲ್ಲ. ಅಯ್ಯೋ ಪಾಪ, ಅದು ಅಷ್ಟೇ ಬಿಟ್ಬಿಡಿ. ಇವಾಗ ದುಡ್ಡು ದುಡಿ ಫಸ್ಟ್, ಚೆನ್ನಾಗಿ ದುಡ್ದು ಸಾಲ ತೀರಿಸ್ಬಿಟ್ಟು ಮತ್ತೆ. ಏನಂತ, ಅದು ಬ್ರಾಹ್ಮಣರದು, ನಿಮ್ಗೆ ಆಗ ಬರಲ್ಲ, ಮಾರ್ಬಿಡಿ ಮಾರ್ಬಿಡಿ ಅಂತ ಇದಾರೆ. ಹೆದ್ರು ಯಾರಾದ್ರೂ ಹೆದರ್ಸಿದ್ರೆ, ಹೆದರೋರ್ನ ಕಂಡ್ರೆ ನಂಗೆ ಆಗಲ್ಲ, ಹೆದ್ರಿ. ಇಲ್ಲ ಸರ್, ಅದಕ್ಕೆ ನಾವು ನೀವು ನಮ್ ದೇವ್ರ ತರ ಸರ್. ನೀವು ಆ ಸೈಟ್ ತಗೊಂಡಿದಿರಲ್ಲ, ಫಸ್ಟ್ ಸಾಲ ತೀರಿಸಿ. ಸಾಲ ತೀರಿಸೋರ್ಗೂ ಒಂದ್ ಇಟ್ಟಿಗೆ ಇಡೋಂಗಿಲ್ಲ, ನೀವು ಸಾಲ ತೀರಿಸಿ ಮತ್ತೆ ಒಂದೊಂದ್ ಇಟ್ಟಿಗೆನ ಸಂಪಾದನೆ ಮಾಡಿ ಜೋಡಿಸಿ, ಮತ್ತೆ ಆ ಮನೆ ನಿಮ್ಗೆ ಒಳ್ಳೇದ್ ಮಾಡುತ್ತೆ. ಓಕೆ, ಗೊತ್ತ ನಮ್ಮೂರ ಚಿತ್ರ ಚಿಕ್ಕಬಳ್ಳಾಪುರ? ನಮಗ್ ತುಂಬಾ ಇಷ್ಟವಾದ ಊರ ಚಿಕ್ಕಬಳ್ಳಾಪುರ. ಮಹಾತ್ಮ ಗಾಂಧಿ ಬಂದು ಅಲ್ಲಿ ಎಷ್ಟು ದಿನ ಇದ್ರು ಗೊತ್ತೇನೋ? ವಿಶ್ವೇಶ್ವರಯ್ಯ ಹುಟ್ಟಿರೋ ಊರು ಅದು, ವಿಶ್ವೇಶ್ವರಯ್ಯ ಓದಿರೋ ಊರು ಅದು. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಸರ್, ಡಿಸ್ಟರ್ಬ್ ಮಾಡಿದಕ್ಕೆ. ಅಹೋರಾತ್ರ ನನ್ನ ಮುನಿತಾ ಅಮ್ಮ ಅಂತ ಒಂದು ನಿಮ್ ಚಿಕ್ಕಬಳ್ಳಾಪುರದ ಹೆಣ್ಮಗು ಸಾಕಿದ್ದು, ಮಗು ಇದ್ದಾಗ್ಲಿಂದ ತಾಯಿಯಾಗಿ ಸಾಕಿದ್ದು. ಆ ಅಮ್ಮನ ಹೆಸರು ಮುನಿತಾಯಮ್ಮ ಅಂತ, ದೇವ್ರ ಅಮ್ಮ. ಬದುಕಿದಷ್ಟು ದಿನ ಹುಲಿ ತರ ಬದುಕಿದ್ರು, ಒಬ್ರು ಹಂಗಲ್ ಬದುಕ್ಲಿಲ್ಲ.
ಆ ಅಮ್ಮ ಬಾಲ್ಯದಲ್ಲಿ ಇರ್ಬೇಕಾದ್ರೆ, ಚಿಕ್ಕ ಮಗು ಇರ್ಬೇಕಾದ್ರೆ ಈ ಮಹಾತ್ಮ ಗಾಂಧಿಯವರು ನಂದಿ ಬೆಟ್ಟದಲ್ಲಿ ಇರೋಕ್ ಬಂದು ಆ ಸ್ಕೂಲ್ ಅಲ್ಲಿ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅವಾಗ ಮುನಿತಾಯಮ್ಮ ಆರತಿ ಎತ್ತಿರ್ತಾರೆ ಮಹಾತ್ಮ ಗಾಂಧಿಗೆ. ಅವಾಗ ಮಹಾತ್ಮ ಗಾಂಧಿ ಆ ಮಗುನ ಬೆನ್ನು ತಟ್ಟಿ ಏನಮ್ಮ ನಿನ್ನ ಹೆಸರು ಅಂತ ಕೇಳಿದ್ರಂತೆ. ನೋಡಿ ಇದು ಆ ಅಪ್ಪ ಮುಟ್ಟಿದವರೆಲ್ಲ ದೇಶಭಕ್ತರಾಗ್ಬಿಟ್ಟಿದ್ರು ಮಹಾತ್ಮ ಗಾಂಧಿ ಅಂದ್ರೆ. ಆ ಅಮ್ಮ ನನ್ನ ಗಾಂಧಿ ಮುಟ್ಟಿದ್ದಾರೆ, ನಾನ್ ಸುಳ್ಳು ಹೇಳೋದಿಲ್ಲ, ನನ್ನ ಗಾಂಧಿ ಮುಟ್ಟಿದ್ದಾರೆ, ನಾನು ತಪ್ಪು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು ನನಗೆ. ನಾನು ಗಾಂಧಿ ಮುಟ್ಟಿದಾರ ನನ್ನ, ನಾನು ಪ್ರಾಮಾಣಿಕವಾಗಿ ಬದುಕಬೇಕು. ಆಯಮ್ಮ ಹಿಂಗೆ ಗಟ್ಟಿನಿಂದ ಮಾತಾಡೋದು ಕಲಿಸಿದ್ದೆ ಆಯಮ್ಮ. ಆಯಮ್ಮ ಒಂದು ಕೂಗು ಹಾಕಿದ್ರೆ ಅರ್ಧ ಕಿಲೋಮೀಟರ್ ಕೇಳಿಸ್ತಾ ಇತ್ತು. ಆಯಮ್ಮ ಗದರಿ ಗದರಿ ಮಾತಾಡಿದ್ರು ಆಯಮ್ಮನ್ ಎಲ್ಲರೂ ಇಷ್ಟಪಡೋರು, ಯಾಕಂದ್ರೆ ಆಯಮ್ಮ ತಪ್ಪು ಮಾಡ್ತಿರ್ಲಿಲ್ಲ. ಆಯಮ್ಮ ಹೇಗ್ ನಮ್ಮೊಳಗೆ ಪವಿತ್ರತೆ ಇದ್ರೆ ನಾವ್ ಇದ್ದಂಗ ಇರ್ಬೇಕು ಇಟ್ಟಂಗ ಇರ್ಬೇಕು ಅಂತ ಹೇಳ್ಕೊಟ್ಟ ತಾಯಿ ಆಯಮ್ಮ. ಆಯಮ್ಮನ ಹೆಸರೇ ಮುನಿತಾಯಿ ಅಂತ ಚಿಕ್ಕಬಳ್ಳಾಪುರದವ್ರು. ಅಂತ ಅಂತ ಮಹಾನುಭಾವರು ಹುಟ್ಟಿದಾರೋ ಅಲ್ಲಿ. ನಮ್ ಚಿಕ್ಕಬಳ್ಳಾಪುರ ನೀವು ನೀವು ದೊಡ್ಡ ಮಹಾನುಭಾವ ಇವನು ಕಸ್ಪರ್ಗೆ ಇವನು ಗಲೀಜ್ ಇವನು ಇವನ್ ಕತೆ ಬಿಟ್ಬಿಡಿ. ಇಲ್ಲ ಸರ್ ನೀವು ದೇವ್ರ ನಿಜವಾಗ್ಲು ನಮ್ಗೆ ಎಮ್ಮೆ ನಮ್ ಜಾಗದಲ್ಲಿ ನೀವು ಹುಟ್ಟಿದೀರಾ, ಈ ಜಾಗದಲ್ಲಿ ಹುಟ್ಟಿದೀರಾ, ನಾವು ಇಲ್ಲೇ ಇದೀವಿ ಅನ್ನೋ ಎಮ್ಮೆ ಸರ್ ನಮ್ಗೆ. ಏ ಹಂಗೆಲ್ಲ ಮಾತಾಡ್ಬಿಡಮ್ಮ, ನೀವೆಲ್ಲ ಮನುಷ್ಯರನ್ನ ದೇವ್ರು ಮಾಡ್ಬಿಡಿ, ಇವನಷ್ಟಕ್ಕೆ ಇವನ್ನ ಬದುಕೋಗ್ಬಿಟ್ಬಿಡಿ. ಇಲ್ಲ ಇಲ್ಲ ದೇವರೇ ನೀವು ಎಲ್ಲ ಮನುಷ್ಯರು, ಇವಾಗ ಮನುಷ್ಯರು ಅಂದ್ರೆ ಎಲ್ಲರೂ ಇದಾರೆ ಸರ್, ಎಲ್ಲರಿಗೂ ನಿಮ್ ತರ ಶಕ್ತಿ ಇಲ್ಲ ಸರ್ ನಿಜವಾಗ್ಲು. ಈ ಸರಿ ಕಿತ್ತಡಿಗೆ ಆದ್ರೆ ಯಾವಾಗಾದ್ರು ಸ್ಕಂದಗಿರಿ ಹತ್ತೋಣ, ಅವಾಗ ಬನ್ನಿ ನೀವೆಲ್ಲ. ಅವನು ತುಂಬಾ ಒಳ್ಳೆ ಹುಡುಗ ಅವನು ಸತೀಶ್ ಹಿರೇಗೌಡ. ಅವನು ಅವನಲ್ಲಿ ಎಷ್ಟು ದೇಶಭಕ್ತಿ ಇದೆ ಅಂದ್ರೆ ಅವನು ತಪ್ಪಿಸ್ತಾನೆ ಇಲ್ಲ ಆಗ್ತಾರೋ ಇದನ್ನ ಸಾರ್, ಇದನ್ನ ಒಳ್ಳೆ ಡೆವಲಪ್ಮೆಂಟ್ ಮಾಡ್ಬೇಕು ಸರ್ ನಮ್ ಕರ್ನಾಟಕನ ಅಂತ ವಿಲ ವಿಲ ಒದ್ದಾಡ. ಹಂಗಿರಲಿಲ್ಲ, ಪ್ರಕೃತಿನ ತುಂಬಾ ಇಷ್ಟಪಡ್ತಾನೆ, ಕಾಡು ಬೆಳೆಸ್ಬೇಕು ಎಲ್ಲ ಹೇಳ್ತಾನ ಅವನು. ಅವನು ಅವನಲ್ಲಿ ಒಂದು ಇವನು ಕಂಡಿದ್ದು ಕರಪ್ಷನ್ ಇಲ್ಲ ಮನುಷ್ಯ. ಯಾ ಅವನು ಮೊನ್ನೆ ಡ್ರೈವಿಂಗ್ ಲೈಸೆನ್ಸ್ ಕರಪ್ಷನ್ ಕೊಡದೆ ಮಾಡಿಸ್ಕೊಂಡಿದ್ದಾನೆ ನೋಡುದು. ಅಂದ್ರೆ ಅವನು ಸ್ನೇಹ ಸಿಕ್ಕಿದ್ದು ತುಂಬಾ ಅದೃಷ್ಟ ಅವ್ರ ಹತ್ರಂದು. ಅವನು ಸರ್ ಇನ್ನೊಂದು ಇವತ್ತು ಅವ್ರು ಇದಕ್ಕೆ ಹೋಗಿದ್ದಾರೆ ಸರ್, ಮಾಗಡಿ ಬೆಟ್ಟ ವೈಕಶಿಲಾ ಬೆಟ್ಟ ಅಂತ ಇವತ್ತು ಹೋಗಿದ್ದಾರೆ ಸರ್, ಯಾವ್ದು ವಿಡಿಯೋ ನೋಡ್ತಾ ಇದೀನಿ ಸರ್. ಮಡಿಕಿರಿ ಅದು ಅವಾಗ ಇವನ್ ಜೊತೆ ಹೋಗಿದ್ದು. ಇಬ್ರು ಜೊತೆಗೆ ಹೋಗಿದ್ದದು. ಇಬ್ರು ಅಂದ್ರೆ ಸುಮಾರು ಜನ ಹೋಗಿದ್ವಿ. ನೀವೆಲ್ಲ ಬನ್ನಿ ಇನ್ಮೇಲೆ ಎಲ್ಲೋದು ಸರ್. ದಯವಿಟ್ಟು ನಮ್ದು ದೊಡ್ಡ ಫ್ಯಾನ್ ಸರ್ ನಿಜವಲ್ಲ. ನಾನು ನಿಮ್ಗೆ ಯಾವ ಫ್ಯಾನ್ ನೀವು ನೀವೆಲ್ಲ ದೂರ ಹೋಗ್ಲಿ ಅಂತ ಎಷ್ಟು ಬೈದ್ರು ದೂರ ಹೋಗಲ್ವಲ್ಲ. ಬಿಟ್ಟು ನಾವು ನಮ್ ಚಿಕ್ಕಬಳ್ಳಾಪುರದವರು ನಮ್ ಪಾತಿಕೊಳ್ಳದವರು ಸರ್, ನಮ್ ಜೊತೆ ಗುಮ್ನಾಯಕನ ಪಾಳ್ಯ ಅಲ್ಲೇ ಸರ್. ನಾನು ಸುಮಾರು 5-6 ವರ್ಷ ಅಲ್ಲೇ ಇದೆ ಸರ್ ಗುಮ್ನಾಯಕನ ಪಾಳ್ಯ. ನೀನು ಬೆಟ್ಟಕ್ಕೆ ಹೋಗಿದ್ವಲ್ಲ, ಸಿಂಗೋಜನಲ್ಲಿ ಇದ್ದೀನಿ, ಗುಮ್ನಾಯಕನ ಪಾಳ್ಯದಲ್ಲಿ ಇದ್ದೆ ಸುಮಾರು ವರ್ಷ, ಪಾತಿಕೊಳ್ಳದಲ್ಲಿ ಇದ್ದೆ, ಮತ್ತೆ ವೀನಹಳ್ಳಿ ಹೌದಾ, ಕಾಮಸನ್ಪಲ್ಲಿ ಸುಮಾರು ದಿನ ಇದ್ದೆ ಸರ್ ನಾನು. ಹೌದೇನಾ, ನಮ್ಮೂರು ಕಾಮಸನ್ಪಲ್ಲಿ ನಮ್ಮ ನಮ್ಮ ಜಮೀನ್ ಕೆಲಸ ಮಾಡಿದ್ರೆ, ನಮ್ ತಾಯಿ ಕಾಮಸನ್ಪಲ್ಲಿ ಜಮೀನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕಾಮಸನ್ಪಲ್ಲಿಗೆ ಹೋಗ್ಬೇಕಾದ್ರೆ ಪಾತಿಪಾಳ್ಯದಿಂದ ಒಂದು ರಂಗಪ್ಪ ಬಾಯಿ ಅಂತ ಇದೆ. ರಂಗಪ್ಪ ಬಾಯಿ ಇವ್ರದೇ ಇತ್ತು. ಅದರ ಅಲ್ಲಿ ನಮ್ ತಾಯಿ ಒಂದ್ಸಲ ನಾನೇ ಬೆಳಿಬೇಕು ಅಂತ ಒಂದ್ ಎಕರೆ ನಮ್ಮ ಮನೆಯವ್ರ ಹತ್ರ ಕೇಳಿ ನನ್ನ ಸ್ವಂತ ದುಡಿಮೆ ಮಾಡ್ಬೇಕು ಅಂತ ಅಮ್ಮ ತಗೊಂಡ್ಬಿಟ್ಟಿದ್ರು ಒಂದ್ ಎಕರೆ ಅಲ್ಲಿ. ಅಂದ್ರೆ ಅದನ್ನ ಬೆಳೆಸೋದಷ್ಟೇ, ಅದ್ರಲ್ಲಿ ಅಲ್ಲಿ ಅಲ್ಲಿ ಏನೇನೋ ಬೆಳೀತಾ ಇದ್ರು ನಮ್ ತಾಯಿ. ಅವಾಗ ಆ ಹಾವುಗಳು ಎಲ್ಲ ತೋರಿಸ್ತಾ ಇದ್ರು ನನಗೆ, ಚೇಳುಗಳು ಹತ್ತಿರ ತೋರಿಸೋರು, ಕಡ್ಡಿ ಇಟ್ಕೊಂಡು ನೋಡು ಇದು ಹಾವು ಹಿಂಗಿರುತ್ತೆ, ಕಚ್ಚೋದಿಲ್ಲ ಇದು, ಇದು ತುಂಬಾ ಒಳ್ಳೇದು, ಇದನ್ನ ಹಾವು ಇದ್ರೇನೆ ನಮಗೆ ಬೆಳೆ ಚೆನ್ನಾಗಿ ಬರೋದು ಎಲ್ಲ ಹೇಳ್ಕೊಡೋರು. ಹೌದು ಸರ್, ಹೌದು ಸರ್. ಮತ್ತೆ ಅಲ್ಲಿ ಬಾವಿಯಲ್ಲಿ ಈಜೆಲ್ಲ ಹೊಡೆದಿದ್ದೆ ಸರ್ ನಾನು ಬಾವಿಯಲ್ಲಿ. ಹೌದೌದು, ಏನಕ್ಕಿದ್ದೆ ಅಲ್ಲಿ, ನೀನ್ ಏನ್ ಕೆಲಸ ಮಾಡ್ತಿದ್ದೆ ಸರ್? ಮಾಮೂಲಿ ಕೆಲಸ, ನಮ್ಮ ಸ್ವಂತ ಊರು ಚಿಂತಾಮಣಿ ಅಂತ ಕಾಣ್ತೀವಿ ಸರ್. ನನ್ನ ಸ್ವಂತ ಊರ ನಾನು ಬಂದು ಚಿಕ್ಕಬಳ್ಳಾಪುರ ಸೆಟ್ಲ್ ಆಗಿದ್ದೀನಿ ಸರ್, ಇಲ್ಲ ಸೈಟ್ ತಗೊಂಡು ಇದು ಮಾಡ್ಕೊಂಡಿದ್ದೀನಿ. ನಾನು ಮದುವೆ ಆಗಿರೋದು ಕೂಡ ಇಲ್ಲೇ, ನಾನು ಇಲ್ಲೇ ಅಲ್ಲಿಂದ ಒಂದು ನಮ್ಮ ಮತ್ತೆ ಊರಿಂದ ಇಲ್ಲ, ನಾನು 5-6 ಕಿಲೋಮೀಟರ್ ದೂರದಲ್ಲಿ ಇದ್ದೀನಿ. ಸ್ವಂತ ತಗೊಂಡೋಣ, ಸ್ವಂತ ಮಾಡೋಣ ಅಂತ ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ಸಾಲ ಮಾಡಿ, ಸ್ವಲ್ಪ ಅಮೌಂಟ್ ಇತ್ತು, ಸ್ವಲ್ಪ ಸಾಲ ಮಾಡಿ ಮಾಡಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಇಬ್ರು. ನಾನು ಹೇಳ್ಕೊಡ್ತೀನಿ,
ಸರ್ವಶಕ್ತಿವಂತನಾದ ಪರಮೇಶ್ವರನನ್ನು ಮತ್ತು ನಮ್ಮ ಪೂರ್ವಜರನ್ನು ನೆನೆದು ನಾವು ಈ ಪ್ರತಿಜ್ಞೆ ಮಾಡುತ್ತಿದ್ದೇವೆ. ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಸಾಲ ಮಾಡುವುದಿಲ್ಲ, ಬಡ್ಡಿ ಕಟ್ಟುವುದಿಲ್ಲ, ಸಾಲ ಕೊಡುವುದಿಲ್ಲ, ಬಡ್ಡಿ ಹಣ ತಿನ್ನುವುದಿಲ್ಲ, ಕಷ್ಟಪಟ್ಟು ದುಡಿದು ಬದುಕುತ್ತೇವೆ. ಅಷ್ಟಕ್ಕೂ ಊಟಕ್ಕೂ ತೊಂದರೆ ಬಂದ್ರೆ ದಾನ ಪಡೆಯುತ್ತೇವೆ, ಕಷ್ಟದಲ್ಲಿರುವವರಿಗೆ ದಾನವೂ ಕೊಡುತ್ತೇವೆ. ಭಿಕ್ಷೆ ಎನ್ನುವುದು ಅಪಮಾನವಲ್ಲ. ಯಾರನ್ನು ನೋಯಿಸಿದ ಹಾಗೆ ಬದುಕುತ್ತೇವೆ. ವಾರಕ್ಕೆ ಒಂದು ಗಂಟೆ ಪ್ರಕೃತಿಗಾಗಿ ಕೊಡುತ್ತೇವೆ. ಈ ರೀತಿ ನೀವು ಬದುಕಿ ಸಾಕು, ನಿಮ್ಗೆ ಯಾವ ಕಷ್ಟನೂ ಬರಲ್ಲ. ಪ್ರಕೃತಿ ಹೇಳುತ್ತೆ ನೀವು ಒಂದು ಗಂಟೆ ಕೊಟ್ರೆ ನಾನು 100 ಗಂಟೆ ಕೊಡ್ತೀನೋ ಅಂತ ಹೇಳುತ್ತೆ. ಪ್ರಕೃತಿ ನಿಮ್ಮನ್ನ ಹಬ್ಬ ಮಾಡಿಬಿಡುತ್ತೆ. ಹೇ ಕಾಮಸನ್ ಪಲ್ಲಿ, ಆ ಬಾವಿಲಿ ನೀನು ಈಜಾಡಿದ್ಯಲ್ಲ, ಅಲ್ಲೇ ಅಹೋರಾತ್ರ ಈಜಾಡಿದ್ದು. ಈಜ್ ಕಲ್ತಿದ್ದು ಪೆದ್ದ ದೊಡ್ಡ ಕೆರೆಯಲ್ಲಿ, ಪೆಚ್ಚರು. ಈ ಬಾವಿ ಇದೆಯಲ್ಲ, ಈ ಬಾವಿಲಿ ತುಂಬಾ ಚೆನ್ನಾಗಿರುತ್ತೆ ಈಜು. ಮೇಲಿಂದ ಪಂಪ್ ಹೌಸ್ ಇದೆಯಲ್ಲ, ಅಲ್ಲಿಂದ ನಾವು ಡೈವ್ ಹೊಡಿತಿದ್ವಿ. ಡೈವ್ ಹೊಡಿತಿದ್ವಿ ನಾವು, ತುಂಬಾ ಚೆನ್ನಾಗಿದೆ. ಮತ್ತೆ ಚಿಂತಾಮಣಿಲಿ ಕೂಡ ಸಿಂಹದ ತಲೆ ಇರೋ ಬೆಟ್ಟ ಹತ್ತಿದೀವಿ. ಆ ಸಿಂಹದ ತಲೆಯಲ್ಲೆಲ್ಲ ತೂರ್ಕೊಂಡು ಕೆಳಗಡೆ ಚೆನ್ನಾಗಿದೆ. ಅಲ್ಲಿ ಮುರುಗಮಲ್ಲ ಹೋಗುತ್ತೆ ಸರ್, ಮುರುಗಮಲ್ಲ ಹೋಗುತ್ತೆ ಸರ್ ನಿಮ್ಗೆ ಅಲ್ಲೇ? ಹೌದೌದು, ಮುರುಗಮಲ್ಲಾಗೂ ಹೋಗಿದ್ದೀನಿ. ಮುರುಗಮಲ್ಲಾನೇ ಭೀಮ ಎಸೆದ ಕಲ್ಲುಗಳಿಂದ ಆದ ಬೆಟ್ಟ. ಅಬ್ಬುಗುಂಡ ಮತ್ತೆ ಕೈವಾರದಲ್ಲ ಬಿದ್ದಿದೆಯಲ್ಲ ಸರ್. ಅದ್ಭುತ, ಚಿಂತಾಮಣಿ ಬೆಟ್ಟ ಬಿದ್ದಿರೋ ಕಲ್ಲುಗಳೆಲ್ಲ ಭೀಮ ಬಕಾಸುರ ಯುದ್ಧದಲ್ಲಿ ಬಿದ್ದ ಕಲ್ಲುಗಳು. ಯುದ್ಧ ನಡಿಬೇಕಾದ್ರೆ ಇವೆಲ್ಲ ಚಲ್ಲಾಪಿಲಿ ಆಗಿರೋದಂತ ಸರ್. ಹೌದು, ಚಿಕ್ಕಬಳ್ಳಾಪುರ ಕೂಡ ಮಹಾಮಹಿಮ ಕ್ಷೇತ್ರ ಅದು. ಹೌದು ಸರ್, ತುಂಬಾ ಡೆವಲಪ್ಮೆಂಟ್ ಇಲ್ಲ ಅಷ್ಟೇ ಸರ್, ಇಲ್ಲಿ ಡೆವಲಪ್ ಮಾಡ್ತಾವಲ್ಲ ಸರ್. ಇಲ್ಲ ಅಂದ್ರೆ ಚಿಕ್ಕಬಳ್ಳಾಪುರ ಕೂಡ ಘಟೋತ್ಗಜ ಇದ್ದ ಸ್ಥಳ ಅದು. ಬಾಗೇಪಲ್ಲಿಯಲ್ಲೇ ಘಟೋತ್ಗಜ ಇದ್ದಿದ್ದು. ಘಟೋತ್ಗಜ ಹುಟ್ಟಿ ಬೆಳೆದದಲ್ಲೇ ಭೀಮನ್ ಜೊತೆ. ಬಟ್ ಅವ್ರ ಹಿಡಿಂಬಾಸುರ ಇದ್ದಿದ್ದು ಚಿತ್ರದುರ್ಗ. ಹೌದಾ ಸರ್? ಸರ್ ನನ್ ಬಾಗೇಪಲ್ಲಿಂದ ನೆನಪು ಬಂತು ಸರ್, ಅಲ್ಲಿ ಗಡ್ದಿಮ್ ಇದೆಯಲ್ಲ ಸರ್, ಗಡ್ದಿಮ್ ಅಲ್ಲಿಗೂ ತಿರುಪತಿಗೂ ಏನೋ ಇದೀನಂತ. ಹೌದೌದು, ಸಂಬಂಧ ಇದೆ. ತಿರುಪತಿಗೂ ಗಡ್ದಿಮ್ಗೂ ಸಂಬಂಧ ಇದೆ, ಬೆಂಗಳೂರಿಗೂ ತಿರುಪತಿಗೂ ಸಂಬಂಧ ಇದೆ, ಮಧುಗಿರಿಗೂ ತಿರುಪತಿಗೂ ಸಂಬಂಧ ಇದೆ. ಯಾಕಂದ್ರೆ ತಿರುಪತಿ ವೆಂಕಟರಮಣ ಮದುವೆ ಆದ್ಮೇಲೆ ಇಲ್ಲೆಲ್ಲ ಓಡಾಡಿದ್ದಾರೆ. ವಸಂತೋತ್ಸವ ಅಂತ ಹನಿಮೂನ್ ಮಾಡ್ತಿರಲ್ಲ ನೀವು? ಹೌದು ಸರ್. ಹಂಗೆ ವಸಂತಪುರದಲ್ಲಿ ಮಾಂಡವಿ ಮಹರ್ಷಿಗಳ ಹತ್ರ ವಸಂತೋತ್ಸವ ಮಾಡ್ಕೋತಾರ ಅವರು. ಅಲ್ಲಿ ಹನಿಮೂನ್ ಹೋಗ್ತಾರೆ, ಅಲ್ಲೊಂದು ಟೆಂಪಲ್ ಇದೆ. ಗಡ್ದಿಮ್ಮಲ್ಲಿ ತುಂಬಾ ದಿವಸ ಇರ್ತಾರೆ. ಗಡ್ದಿಮ್ಮಲ್ಲಿ ಇರೋದ್ರಿಂದ ಅಲ್ಲಿ ಕೂಡ ಒಂದ್ ದೇವಸ್ಥಾನ. ಎಲ್ಲೆಲ್ಲಿ ಋಷಿ ಮುನಿಗಳಿದ್ರು ಅಲ್ಲೆಲ್ಲ ಹೋಗಿ ಇರ್ತಿದ್ರು ಅವರು ಮದ್ವೆ ಆದ್ಮೇಲೆ. ಅವ್ರು ನಮ್ ತರ ಮದ್ವೆ ಆದ್ಮೇಲೂ ಕೆಲ್ಸ ಕೆಲ್ಸ ಅಂತ ಓಡಾಡ್ತಿರ್ಲಿಲ್ಲ. ಮದ್ವೆ ಆದ್ಮೇಲೆ ದಂಪತಿಗಳಿಗೆ ಮಗು ಮಾಡೋದೇ ಒಂದ್ ಕೆಲ್ಸ. ಹೌದು, ಹಾಗೆ ಬದುಕ್ತಾ ಇದ್ರು ಆ ಕಾಲದಲ್ಲಿ. ಇವಾಗೆಲ್ಲ ಯಾವಾಗ ನೋಡಿದ್ರು ದುಡಿಮೆ, ತುಂಬಾ ಅಸಹ್ಯ ಆಗೋಗಿದೆ. ಆ ರೀತಿ ಕೆಲ್ಸ ಅಲ್ಲ, ಕೆಲಸ ಕಾಯಕ ಸುಖ ಕೊಡ್ಬೇಕು. ಕಾಯಕ ಅಂದ್ರೆ 8 ಗಂಟೆ ಮಾತ್ರ ಕಾಯಕ ಮಾಡ್ಬೇಕು. ಹಣನೇ ಆಗೋಗಿದೆ ಜೀವನ. ಏನ ತುಂಬಾ ಮಾತಾಡ್ತೀರಿ ನೀವು, ಅರ್ಧ 5 ನಿಮಿಷ. ಇಲ್ಲ ಸರ್, ನಮ್ ಕಡೆ ನಮ್ಗೆ ಒಂಥರ ಬೆಲ್ಲ ಸಿಗ್ದಂಗೆ ಸರ್ ನೀವು ನಮ್ಗೆ ಸರ್. ಸರ್ ಇದು ನನ್ಗೆ ಒಂದೇ ಒಂದ್ ಡೌಟ್, ಬೈಕ್ ಒಂದ್ ಮಾತು ಕೇಳ್ತೀನಿ ಸರ್. ನನ್ಗೆ ಈ ಕಡೆ ನಾನು ಎದುರ್ತಾ ಇಲ್ಲ, ನಮ್ಮ ಮನೆಯವ್ರು ಎದುರ್ತಾ ಇದಾರೆ. ಆದ್ರೆ ಐವತ್ತು ತೀಸ್ಕೊಂಡು ಯಾರು ಇವರು ಅದು 5 ನಂಬರ್ ಮೀಕ್ 5 ಚಲೋ ಪುಷ್ಟ ಅಮ್ಮಾಯಿ ಪುಷ್ಟ ಅಮ್ಮಾಯಿ ಮೀಕ್ 5 ಚಲೋ ತೀಸ್ಕೊಂಡು ನಿಮ್ಗೆ ಪಾಪ ದೀಪರು ಅಂತ ತುಂಬಾ ಭಯ ಬೀಳ್ತಾರೆ ಸರ್. ಅವರ ಮಾತಿನ ಮೇಲೆ ನಂಬಿಕೆ ಇದೆಯಾ? ತುಂಬಾ ಇದೆ ಸರ್. ದೇವ್ರು ಹೇಳೋದು ಒಂದೇ ನೀವ್ ಹೇಳೋದು ಒಂದೇ ಸರ್. ಆಯ್ತು, ಆ ಜಮೀನಲ್ಲಿ ಸಾಲ ಬಿಟ್ಟು ಮನೆ ಕಟ್ಕೊಳ್ಳಿ, ಚೆನ್ನಾಗಿರ್ತೀರಿ. ಯಾರೇನ್ ಹೇಳಿದ್ರು ಅವೆಲ್ಲ ಜಾತಿ ಮತ ಕುಲ ಭೇದಗಳಿಲ್ಲ. ಯಾರ ಐವಾರ್ ಅಲ್ವೋ ಯಾರಿಗೋ ಗೊತ್ತು? ಯಾರ್ದು ಹಣ, ಯಾರ್ದು ಭೂಮಿ,
ಭೂಮಿಯ ಮೂಲ ಹುಡ್ಕೋ ನೋಡೋಣ, ಯಾರ್ದು ಭೂಮಿ? ಯಾರ್ದಿಲ್ಲ ಸರ್, ಪ್ರಕೃತಿ. ಮಿಚ್ಚ ಮಕ್ಕಳ ತರ ಮಾತಾಡಿ ಇನ್ನೊಂದ್ಸಲ. ಇನ್ನೊಂದು, ನಿನ್ನ ಪ್ರಶ್ನೆಯಲ್ಲಿ ಲೈಫ್ ಅಲ್ಲಿ ಏನಾದ್ರೂ ಹಿಂಗೆ ಬಾಲಿಷ್ಯ ತೋರಿಸಿದ್ರೆ ನಿನ್ ಲೈಫ್ ಅಲ್ಲಿ ನಿನ್ನ ಹತ್ರ ಮಾತಾಡಲ್ಲ, ನೀನೇ ಉತ್ತರ ಕೊಡ್ಬೇಕು ಇದಕ್ಕೆ, ನೀನೇ ಉತ್ತರ ಕೊಡ್ಬೇಕು. ಅಂಕಿರ್ಬೇಕು. ಅಹೋರಾತ್ರನ ಒಂದು ವಿಡಿಯೋ ನೋಡಿ ಕಲಿತವನು ಅಂದ್ರೆ ನೀನೇ ಉತ್ತರ ಕೊಡ್ಬೇಕು, ಇಲ್ಲಾಂದ್ರೆ ನೀನು ಅಹೋರಾತ್ರನಿಗೆ ಅವಮಾನ ಮಾಡ್ತಾ ಇದೀಯಾ. ಸರ್ ನಾನು ಸುಮಾರು ಜನಕ್ಕೆ ಇದು ಕಷ್ಟ ಅಂತ ನಾನು ಆ ವಿಡಿಯೋಗಳನ್ನ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿದ್ದೀನಿ ಸರ್. ಅದು ನೋಡಾದ್ಮೇಲೆ ಹೌದಪ್ಪ, ತುಂಬಾ ಮನಸ್ಸು ತುಂಬಾ. ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಕ್ಕೆ, ಫೇಸ್ಬುಕ್ ಅಲ್ಲಿರೋ ವಿಡಿಯೋನ ವಾಟ್ಸ್ಆಪ್ ಅಲ್ಲಿ ಹೆಂಗ್ ಶೇರ್ ಮಾಡೋದು? ಮಾಡ್ತೀನಿ ಸರ್, ಅದು ಶೇರ್ ಆಪ್ಷನ್ ಹೋದ್ರೆ ವಾಟ್ಸ್ಆಪ್ ಒಂದು ಲಿಂಕ್ ಬರುತ್ತೆ. ಅದ್ರಲ್ಲಿ ಶೇರ್ ಮಾಡ್ತೀವಿ. ಅವ್ರ ಹತ್ರ ಫೇಸ್ಬುಕ್ ಇರ್ಬೇಕಲ್ಲ ಸರ್? ಇದೆ ಸರ್ ನನ್ನ ಹತ್ರ. ಅವ್ರ ಹತ್ರ ಇರ್ಬೇಕಲ್ಲ, ನೋಡೋರ ಹತ್ರ. ವಾಟ್ಸ್ಆಪ್ ಇದೆಯಲ್ಲ ಸರ್, ವಾಟ್ಸ್ಆಪ್ ಅಲ್ಲಿ ಇರುತ್ತೆ. ಅವ್ರ ಫೇಸ್ಬುಕ್ ಇದ್ರೇನೆ ಆ ಲಿಂಕ್ ಓಪನ್ ಆಗೋದು. ಅವ್ರತ್ತೊಂದು ಫೇಸ್ಬುಕ್ ಇರುತ್ತೆ, ಲಿಂಕ್ ಫೇಸ್ಬುಕ್ ಇದ್ರೆ ಆ ಲಿಂಕ್ ನಾವು ಲಿಂಕ್ ಕಳಿಸಿದ್ರೆ ಫೇಸ್ಬುಕ್ ಅಲ್ಲಿ ಓಪನ್ ಮಾಡ್ಕೊಂಡು ನೋಡ್ತಾರೆ. ನಿಜ ಮತ್ತೆ ಚಿತ್ತ ಮಾಡಿ, ತುಂಬಾ ಥ್ಯಾಂಕ್ಸ್. ನನ್ಗೆ ಎಷ್ಟೋ ಡಿಪ್ರೆಷನ್ ಹೋಗ್ಬಿಟ್ಟಿದ್ದೆ. ಇಲ್ಲ, ನೀವೆಲ್ಲ ಬೇಕಾದ್ರೆ ಆ ವಿಡಿಯೋಸ್ ನ ಡೌನ್ಲೋಡ್ ಮಾಡ್ಕೊಂಡು ಬೇಕಾದ್ರೆ ವಾಟ್ಸ್ಆಪ್ ಅಲ್ಲಿ ಕಳಿಸಿ ನಿಮ್ ಇಷ್ಟ. ಅದ್ರ ಮೇಲೆ ಯಾರ ಅಧಿಕಾರ ಇಲ್ಲ, ಎಲ್ಲರಿಗೂ ಓಪನ್ ಬುಕ್ ಅದು. ನಾನು ಹಂಗೂ ಮಾಡಿದ್ದೀನಿ ಸರ್, ಸುಮ್ಮನೆ ಟೈಮ್ ಇಲ್ಲಂಗೆ ನಾನು ಲಿಂಕ್ ಕಳಿಸಿದ್ದೀನಿ ಸರ್. ನಾನು ಆ ಲಿಂಕ್ ಕಳಿಸಿದ್ರೆ ಅದು ಸಬ್ಸ್ಕ್ರೈಬ್ ಆಗುತ್ತೆ. ಏನಾದ್ರೂ ಸ್ವಂತ ಮಾಡ್ಬೇಕಂತ ಆಸೆ ಇದೆಯಲ್ಲ, ತುಂಬಾ ಇದೆ ಸರ್. ನಾನು ಸ್ವಂತ ಯಾವ ಎಂತೆಂತ ಹೇಳಿದ ತಕ್ಷಣ ನೀನ್ ಸ್ವಂತ ಮಾಡು. ಓಕೆ, ಸದ್ಯಕ್ಕೆ ನಾಲ್ಕು ಕೂತ್ಕೊಂಡ್ಬಿಟ್ರೆ ನಾನು ಏನು ಮಾಡ್ಕೋ ತೀರ್ಸೋದ ನನ್ನ ಕೆಲಸ ಇವಾಗ. ಸಾಲ ಮುಗಿದ ತಕ್ಷಣ ಕೆಲಸ ಮಾಡು, ಸ್ವಂತ ಮಾಡು, ಸಕ್ಸಸ್ ಆಗ್ತೀರಿ ನೀವು ಇಬ್ರು ಗಂಡ ಹೆಂಡತಿ. ಅಷ್ಟೊತ್ತಿಗೆ ಮಕ್ಕಳು ಚೆನ್ನಾಗಿ ಆಗ್ಬಿಡ್ತಾರೆ. ಮತ್ತೆ ಬೆಳಿಗ್ಗೆ ಒಂದು ವಿಡಿಯೋ ಹಾಕಿದ್ರಲ್ಲ ಸರ್, ಶಿವಲಿಂಗ್ ನೋಡ್ತಾ ಇದ್ರೆ ಅಷ್ಟು ಬೇಗ ನನ್ನ ಮನೆಯವ್ರಿಗೆ ಫೋನ್ ಮಾಡಂತಂದ್ರು ಕಂಪ್ಲೀಟ್ ಮಾಡಕ್ ಆಗಿಲ್ಲ ಸರ್. ಮತ್ತೆ ಸ್ಕಂದಗಿರಿ ಬರ್ತೀನಿ, ಯಾವಾಗ ಬರ್ತೀನಿ ನಂಗೆ ಒಂದು? ಯಾವ್ದು ಶಿವಲಿಂಗ್ ಅದು? ಬದನೆಕಾಯ್ದ? ಹಾ ಸರ್, ಹಾ ನೋಡು ಬದನೆಕಾಯ್ದು. ಮತ್ತೆ ರಾತ್ರಿ ಮೇಡಮ್ ನಿಮ್ ಮಗಳವ್ರದ್ದು ಒಂದು ವಿಡಿಯೋ ಹಾಕಿದ್ರಲ್ಲ ಸರ್ ಯೂಟ್ಯೂಬ್ ಅಲ್ಲಿ, ಅದು ನೋಡ್ರಿ, ಅದು ತುಂಬಾ ಚೆನ್ನಾಗಿತ್ತು ಸರ್. ಅರ್ಥಪೂರ್ಣವಾಗಿದೆ ಸರ್ ಹಾಡೋದು. ಹೌದು ಹೌದು ಸರ್. ತಿನ್ನದವ ಪೂಜಿಸುವ ತಿನ್ನದವನವನು ಅಲ್ಲೇನಾ ಸರ್, ತಿನ್ನುವರ ನೈವೇದ್ಯ ತಿನ್ನುವವನವನು ಅವೆಲ್ಲ ಹಾಡ್ ಕಲ್ತ್ಕೊಳ್ರು, ತುಂಬಾ ಚೆನ್ನಾಗಿದೆ. ಹೌದು ಸರ್, ಹೌದು ಸರ್, ನಾವು ನಿಜವಾಗ್ಲು ತುಂಬಾ ಫಾಲೋ ಮಾಡ್ತಾ ಇದ್ದೀವಿ ಸರ್. ಅದೆಲ್ಲ ಕಲಿಯೋದು ತುಂಬಾ ಜಾಸ್ತಿ ಇದೆ ಸರ್ ನಿಮ್ದು ನಿಜವಾಗ. ಓಕೆ ಕಣ, ಥ್ಯಾಂಕ್ ಯು. ಸ್ಕಂದಗಿರಿಗೆ ಬಂದಾಗ ನಂಗೊಂದು ಇನ್ಫಾರ್ಮ್ ಮಾಡಿದ್ರಿ? ಹೌದು ಇನ್ಫಾರ್ಮ್ ಮಾಡ್ತೀವಿ. ನೀವಿಬ್ರು ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯ, ನೆಮ್ಮದಿ, ಸಂತೋಷ, ಸುಖ, ನಿನ್ನ ವಂಶಾಭಿವೃದ್ಧಿ ತುಂಬಾ ಚೆನ್ನಾಗಿ ಸುಖವಾಗಿರಪ್ಪ. ಸಮಾಜದ ಸೇವೆ, ಆಕ್ಚುಲಿ ಪ್ರಕೃತಿಯ ಸೇವೆ ಮಾಡ್ಕೊಂಡು ಬದುಕಿ. ಓಕೆ ಓಕೆ ಸರ್, ಆಶೀರ್ವಾದ ಸರ್ ಎಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಅಪ್ಪ ಈ ಕಡೆ ಬಂದಾಗ ಹೇಳ್ತೀರಾ ಸರ್? ಏನೋ ನಿನ್ನ ಹೆಸರು ಸರ್? ಜಗದೀಶ ಸರ್. ಆ ಹುಡುಗಿ ಹೆಸರು ಶಾಲಿನಿ ಸರ್. ಯಾರು ಜೋರು ಸರ್? ಜೋರು ಆ ಹುಡುಗಿನೇ ಜೋರು ಪಾಪ, ಅವನು ಬಂಗಾರ ಅವನು. ಇಲ್ಲ ಸರ್, ಇವರೇ ಜೋರು. ಏ ಇಲ್ಲ, ಅವನು ಒಳ್ಳೆ ಹುಡುಗ. ಅವನು ಆಕ್ಚುಲಿ ನೀನ್ ತುಂಬಾ ಜೋರು ಮಾಡ್ತೀವಿ ಅವನ ಮೇಲೆ, ಕೋಪ ಜಾಸ್ತಿ ಇವ್ರಿಗೆ. ಏನಿಲ್ಲ, ಯಾಕಂದ್ರೆ ನೀನು ಒಂದ್ಲ ವಿರುದ್ಧ ಮಾಡ್ತೀಯ. ನೀನು ನೀನು ಒಂದು ಕಾಫಿ ಕೊಟ್ಟರು ಇರಿಟೇಟ್ ಮಾಡೇ ಕೊಡ್ತೀಯ ನೀನು, ಅದಕ್ಕೆ ಅವನಿಗೆ ಕೋಪ ಬರುತ್ತೆ. ನಾನು ಅನ್ಕೊಂತೀನಿ ಸರ್, ಅವ್ರ ಕೋಪ ಮಾಡ್ಬಾರ್ದು, ಚೆನ್ನಾಗಿರ್ಬೇಕು ನಾವು. ನನ್ ತುಂಬಾ ಬಿಟ್ಟು ಕೋಪ ಅಂತೀಯಲ್ಲ ನೀನು, ಅವನ್ಗೆ ಉರಿಸ್ತೀಯ. ಅವನಿಗೆ ಅವನಿಗೆ ಏನ್ ಬೇಕು ಅಂದ್ರೆ ಅದಕ್ಕೆ ಬೇಕಾದ ಬೇಕು ಅಂತ ಚಂಡಿ ಗುಣ ಇದೆ ನಿನ್ಗೆ, ಬೇಕು ಅಂತಾನೆ ವಿರುದ್ಧ ಮಾಡುದು, ಮತ್ತೆ ಕೋಪ ಇದೆ ನಿನ್ಗೆ ಅಂತ ತೋರಿಸುದು. ಏನ್ ಮಾಡೋದು ಸರ್, ಚೆನ್ನಾಗಿ ನೋಡ್ಕೋ. ಸರಿ ಸರ್, ನನ್ ಮಕ್ಕಳಿಗೆ ಅವ್ರ ಭವಿಷ್ಯ ಹೇಳ್ಬಿಡಿ ಸರ್. ಒತ್ತರೆ ನೋಡಿ ಇವಾಗ, ಏ ಇಡೋ ಇಡೋ ಫೋನ್, ಇಮ್ಮನ ಹತ್ರ ಫೋನ್ ಕಿತ್ಕೊಳೋ. ಇಲ್ಲ ಸರ್, ಗೊತ್ತಾಗಿಲ್ಲ ಬಿಡಿ ಸರ್. ಎಲ್ಲ ಅವ್ರ ಹತ್ರ ವಿಡಿಯೋ ನೋಡಿ ಭವಿಷ್ಯ ಕೇಳ್ತಾರೆ. ಯಾರು ಭವಿಷ್ಯದ ಆಸೆ ಇಟ್ಕೋತಾರ ಅವ್ರಿಗೆ ಭೂತದ ಭಯ ಬರುತ್ತೆ. ಹೌದು ಹೌದು, ಅದೆಲ್ಲ ಮೂಢನಂಬಿಕೆ ಅಂತಾರ. ನೋಡೋ ಹೆಂಗ್ ಕೇಳ್ತಾಳೆ ಹುಡುಗಿ. ಇಲ್ಲ ಅವ್ರಿಗೆ ಐಡಿಯಾ ಇಲ್ಲ ಬಿಡಿ ಸರ್ ಅವ್ರಿಗೆ. ಅದಕ್ಕೆ ನಮಗೆ ಕೋಪ ಬರೋದು ಅವನಿಗೆ. ನೀನ್ ಚಿಕ್ಕ ಮಗು ತರ ರಾತ್ರಿ ಎಲ್ಲ ರಾಮಾಯಣ ಕೇಳಿ ಪ್ರಾಣ ತಿಂತೀಯಲ್ಲೋ ನೀನು. ನಿಮ್ಗೆಲ್ಲ ಒಂದು ವಿಚಾರ ಹೇಳ್ತೀನಿ ಕೇಳ್ಕೊಳ್ಳಿ. ನಮ್ಮೆಲ್ಲರ ಮಕ್ಕಳ ಭವಿಷ್ಯ ನಮ್ಮ ನಡೆಯ ಮೇಲೆ ಅಡಗಿದೆ. ನಮ್ಮ ನಡೆಯ ಮೇಲೆ ಅಡಗಿದೆ ನಮ್ಮ ಮಕ್ಕಳ ಭವಿಷ್ಯ ಕಣೋ. ಅವ್ರು ಚೆನ್ನಾಗಿರ್ಬೇಕು ಅಂದ್ರೆ ನಾವು ಚೆನ್ನಾಗಿ ನಡೆಯಬೇಕು. ಓಕೆ ಸರ್. ಸರ್ ಇದು ಈ ಕಡೆ ಬಂದ ಹೇಳ್ತೀರಾ ಸರ್? ಹ್ಞೂ, ಎಷ್ಟೆಲ್ಲ ಕೇಳ್ತೀಯ ಕತ್ತೆ ಇಡು.
ಇಲ್ಲ ಮತ್ತೆ ನೀವು ಮತ್ತೆ ಮಿಸ್ ನಾನು ನಿಮ್ದು ನಮ್ಮ ನಮ್ಮಂತ ಸಾವಿರ ಜನ ನಮ್ಮತ್ತೆ ನಮ್ಮ ಮೊತ್ತ ಹೋಗ್ಬಿಡ್ತಾರೆ ಅಷ್ಟೇ ಸರ್. ಬೇರೆ ಆಯ್ತು ಇಡು. ಓಕೆ ಸರ್, ಥ್ಯಾಂಕ್ ಯು ಸರ್. ಹಾಕ್ತೀನ ಫೇಸ್ಬುಕ್ ಅಲ್ಲಿ ಸರ್, ಹಾಕಿ ಏನಕ್ಕೆ ಕಳ್ಳೋ ಸರ್. ನಂಗೆ ಇನ್ನೂ ನನಗೆ ಬಯ್ಯಾರ ಏನಾಯ್ತು ಗೊತ್ತಾ ಸರ್, ಮೊನ್ನೆ ಅದೇ ಲಾಕ್ಡೌನ್ ಟೈಮಲ್ಲಿ ನಿಮ್ಗೆ ಇರುವುದು ಸುದೀಪ್ ಅವರು ಅದ್ಮಂಗೆ ಎಲ್ಲ ಇದ್ಮಾಡ್ದಲ್ಲ ಸರ್, ಒಂಥರ ಮಾಡಿ ಅವತ್ತು ನಂಗೆ ತುಂಬಾ ಬೇಜಾರಾಯ್ತು ಸರ್. ನಿಜವಲ್ಲ ನಿಮ್ ನೀವು ಸಿಕ್ಕಿದ ನಾನು ನಿಮ್ ನಿಂತಿದ್ದೆ ಒಂಥರ ಇರ್ತಾಯ್ ಸರ್, ನಂಗೆ ತುಂಬಾ ಅಳು ಆಗೋ ಟೈಮ್. ಅವಮಾನಕ್ಕೆಲ್ಲ ಅಂಜಿತಾರನು, ಇದ್ರಲ್ಲಿ ನಿನ್ನನ್ ಬೈದಿದ್ದೀನಲ್ಲ. ನೀವು ಹೇಳಿದ್ರೆ ನಮ್ಗೆ ಆಶೀರ್ವಾದ ಸರ್. ನಮ್ ಮಗು ಬಗ್ಗೆ ಕೇಳ್ತಲ್ಲ ಸರ್ ನಾನು, ನಿಮ್ಗೆ ಮಗು ಬಗ್ಗೆ ಮತ್ತೆ ಮನೆ ಬಗ್ಗೆ ಎಲ್ಲ ಯಾವ್ದೇ ಯಾವ ವಿಡಿಯೋದಲ್ಲೂ ಈ ತರ ಯಾರು ಕೇಳಿಲ್ಲ ನನ್ನ. ಸುಮಾರು ವಿಡಿಯೋ ನೋಡಿ, ಎಲ್ಲ ವಿಡಿಯೋ ನೋಡಿ, ಬೇರೆ ಮಕ್ಕಳಿಗಿದ್ರೆ ಅವರು ಸರಿಪಡಿಸ್ಕೋತಾರೆ ಪಾಪ. ಅದೇ ಅದೇ ನನಗೆ ನನಗೆ ಒಂದು 100 ಕಾಲ್ ಬರೋದು ಕಡಿಮೆ ಆದ್ರೆ ನನಗೆ ಅಷ್ಟೇ ಸಾಕು. ಹೌದೌದು, 100% 100% ಅದೇ ಬೇರೆ ಈ ತರ ಯಾರು ಬೇರೆ ಕೇಳಿದ್ರೆ ನಾನು ನಿಮ್ಗೆ ಫೋನ್ ಮಾಡಿ ಕೇಳ್ತಾ ಇರಲ್ಲ ಸರ್. ಅದೇ ನಾನು ಈ ತರ ಇದೇ ಸಮಸ್ಯೆ ಸುಮಾರು ನಿನ್ನ ಪ್ರಾಬ್ಲಮ್ ಇರೋರು ಕೇಳಲ್ವಲ್ಲ, ಅದಕ್ಕೆ ಹಾಕ್ಲ ಅದಕ್ಕೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಸರ್. ನಿಮ್ಗೆ ಒಂದ್ ಮಾತು ಕೇಳ, ನಾನು ನಮ್ಮ ದೇವ್ರ ಮನೆ ನೀವು ಪರ್ಮಿಷನ್ ಕೊಟ್ರೆ ನಮ್ಮ ದೇವ್ರ ಮನೆಯಲ್ಲಿ ನಿಮ್ ಫೋಟೋ ಇಟ್ಕೊಂತೀವಿ ಸರ್. ಬಂಗಾರ ಹಂಗೆಲ್ಲ ಮಾಡ್ಬೇಡ ತಂದೆ, ನೀನು ನಾನು ಕೋಪ ಬರುತ್ತೆ. ನಮಸ್ತೆ ಗೆಳೆಯ ಅಂತ ಹೇಳ್ಬಿಟ್ಟು ಒಂದ್ ವಿಡಿಯೋ ಮಾತಾಡಿದ್ವಲ್ಲ ನೀವು, ನೀವು ಪ್ರಭಾಕರ್ ಮತ್ತೆ ಅವರೆಲ್ಲ ಮಾತಾಡ್ತಿದ್ದಲ್ಲ, ನಿಜ ನಾನು ನಿಮ್ಮ ಹತ್ರ ನಿಜ ಇಲ್ಲ, ನಾನು ನಿಜವಾಗ್ಲು ಬೈಕೊಂತಾ ಇದ್ದೆ ಸರ್. ಯಾರು ಇವ್ರು ಎಷ್ಟು ಓವರ್ ಮಾಡ್ತಾ ಇದಾರೆ ಈ ತರ, ಇದೆಲ್ಲ ಇವೆಲ್ಲ ಬೇಕಿತ್ತ ನನ್ಗೆ. ಆ ತರ ಬೈಕ್ ಸ್ಟಾರ್ಟಿಂಗ್ ಇಲ್ಲ, 2-3 ತಿಂಗಳು ಬೈಕೊಂಡೆ ನಾನು. ಆಮೇಲೆ ಬರ್ತಾ ಬರ ಹಂಗೆ ಈ ವಿಡಿಯೋ ಎಲ್ಲ ಬರ್ತಾ ಇತ್ತು, ಆಮೇಲೆ ನೋಡ್ತಾ ಇದ್ದೆ. ಆಮೇಲೆ ನನ್ಗೆ ಅರ್ವಾಯ್ತು ಸರ್, ಇವೆಲ್ಲ ಆ ತರ ಮನುಷ್ಯ ಅಲ್ಲ. ನಾನು ನಾನು ತಿಳ್ಕೊಂಡೆ ಸರ್. ಇರ್ಲಿ ಬಿಡ, ಬೈದ್ರಲ್ಲೂ ಸುಖ ಇದೆ. ನಿಂದೆ ಮತ್ತೆ ತುಲನೆ ತುಲ್ಯವಾಗಿರಬೇಕು. ನಿಂದೆ ಮತ್ತೆ ಮಾಡ್ಕೊಂಡ್ಬೇಡಿ ಸರ್, ಇಲ್ಲೋ ಬೇಜಾರಿಲ್ಲ. ಇನ್ನು ಬೈ, ಇವಾಗ್ಲೂ ಬೈ, ಒಂದು 5-6 ಸಲ ಬೈ ನೋಡೋಣ. ಬೈಯೋ ಇಲ್ಲ, ಏನು ಬೈಲಿ ಸರ್ ನಾನು ನಿಮ್ಗೆ. ನನ್ಗೆ ಒಂದೇ ಒಂದು ಡೌಟ್ ಇದೆ ಸರ್. ಅಹೋರಾತ್ರ ಅಂದ್ರೆ ಅಹೋರಾತ್ರ ಅವ್ರೆ ಅಂದ್ರು ಬೈತೀರಾ, ಗುರುಗಳೇ ಅಂದ್ರು ಬೈತೀರಾ, ಸಾರ್ ಅಂದ್ರು ಬೈತೀರಾ? ಅದು ಅಹೋರಾತ್ರ ಅನ್ನೋದು ಏಕವಚನ ಅಲ್ಲ ಸರ್ ನಮ್ಗೆ. ಇಲ್ಲ ಏಕವಚನ ಅಲ್ಲ. ಅಮ್ಮ ಅಂದ್ರೆ ಏಕವಚನ ನೀನು, ರಾಮ ಅಂದ್ರೆ ಏಕವಚನ ನೀನು, ಕೃಷ್ಣ ಅಂದ್ರೆ ಏಕವಚನ. ನಾವು ಮಾಡ್ಕೊಂಡಿರೋ ದುರಹಂಕಾರ ಅನ್ನೋದು ಅವರೇ ಅನ್ನಿಸ್ಕೊಳ್ಳೋದು. ನಿಮ್ ಹೆಂಡತಿ ಕೂಡ ಬನ್ರಿ ಹೋಗ್ರಿ ಅಂದ್ರೆ ನಿನ್ ದುರಹಂಕಾರ ಅದು. ಬಾ ಹೋಗ ಅಂದ್ರೆ ಹೆಂಗಿರುತ್ತೆ ನಿನ್ಗೆ, ಖುಷಿ ಇರಲ್ವಾ? ಎಲ್ಲಾರ ಮುಂದೆ ನನ್ನ ಬನ್ನಿ ಹೋಗಿ ಅನ್ನು, ಯಾರು ಇಲ್ದೇ ಇದ್ದಾಗ ನನ್ನ ಬಾರ ಹೋಗು ಅನ್ನೋ ಅಂತ ನೀನೇ ಅನ್ನಿಸ್ಕೊಂಡಿದ್ಯಾ? ಹಂಗೆ ಹಂಗೆ ಅದು ಅದು ಎಲ್ಲಾರ ಮುಂದೆ ಒಂದೇ ತರ ಇರ್ಬೇಕು ನಾವು. ಅದು ಜೀವನ, ಪಾರದರ್ಶಕ ಜೀವನ ಅಂದ್ರೆ ಅದೇ ಕಣ. ಅದೇನು ಅದು ಮರ್ಯಾದೆ? ಅವರೇ ಇವರೇ ರಾಜರಾದಿ ರಾಜ ರಾಜ ಮಾರ್ಥಾಂಡ ರಾಜ ವೈಭೋಗ ಬಹುಪರಾಕ್ ಅನ್ಸ್ಕೋಬೇಕೇನೋ? ಇಲ್ಲ ಇಲ್ಲ, ಬರ್ಲೇ ನಾ ಅಹೋರಾತ್ರ ಅಂತ ಹೇಳಿದ್ರೆ ಹೆಂಗಿರುತ್ತೆ? ಏನಿದೆ ಅದ್ರಲ್ಲಿ, ಏನಿದೆಯೋ ಅದು. ಏ ನೋಡೋ, ಸಾವನ್ನ ಗೆಲ್ಲುವುದು ಅಂದ್ರೆ ಏನ್ ಗೊತ್ತಾ? ಮಾನಾಪಮಾನವನ್ನು ಗೆಲ್ಲುವುದು. ಮೊನ್ನೆ ಯಾವ್ದು ವಿಡಿಯೋದಲ್ಲಿ ಹೇಳಿದ್ನಲ್ಲ, ಕತ್ತೆಯ ಮೇಲೆ ಕುಡಿಸಿ ಚಪ್ಪಲಿ ಹಾರ ಹಾಕಿದ್ರು ನಗುಮುಖ ಇರುವವನು ದೇವರಿಗೆ ಇಷ್ಟ. ಹೌದು ಸರ್, ಹೌದೌದು. ಮತ್ತೆ ಕೇಳಿ, ಓಕೆ.